ಸಿದ್ದರಾಮಯ್ಯ ಕುಮಾರಕೃಪ ನಿವಾಸದತ್ತ ಇದೀಗ ಕೋಲಾರದ ಮುಖಂಡರು ಹೊರಟಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಸಿದ್ದರಾಮಯ್ಯ ಮನೆ ಬಳಿ ಮುಖಂಡರು ಮತ್ತು ಕಾರ್ಯಕರ್ತರು ಸೇರ್ತಾರೆ. ಇವರ ಒಕ್ಕೊರಳಿನ ಕೂಗು ಏನಪ್ಪ ಅಂದ್ರೆ, ಸರ್ ನೀವು ಇಲ್ಲಿ ತನಕ ಬಂದು ನಿಂತ್ಕೊಳ್ತೀನಿ ಅಂತೆಲ್ಲ ಹೇಳಿದಿರಿ, ದಯವಿಟ್ಟು ಯಾರ್ದೋ ಒಬ್ರದ್ ಮಾತು ಕೇಳ್ಕೊಂಡು ವಾಪಸ್ ಹೋಗ್ಬಿಡಿ, ನಾವುಗಳೆಲ್ಲ ನಿಂತ್ಕೊಂಡು ನಿಮ್ಮನ್ನ ಗೆಲ್ಲಿಸ್ತೀನಿ, ನೀವು ಬರಲೇಬೇಕು, ನೀವು ಇಲ್ಲಿಗೆ ಇಲ್ಲಿಂದಲೇ ಸ್ಪರ್ಧೆ ಮಾಡಬೇಕು, ಕೋಲಾರದಿಂದಲೇ ಸ್ಪರ್ಧಿಸಿ ಅಂತ ಒತ್ತಡ ಹೇರೋಕೆ ಮತ್ತು ಆಗ್ರಹಿಸೋಕೆ ಇದೀಗ ಸಿದ್ದರಾಮಯ್ಯವರ ಕುಮಾರಕೃಪಾ ನಿವಾಸದತ್ತ ಕೋಲಾರದ ಮುಖಂಡರು, ಹಲವು ಸಮುದಾಯದ ಮುಖಂಡರು ಮತ್ತು ಕಾರ್ಯಕರ್ತರು ಹೊರಟಿದ್ದಾರೆ. ಒಂದು ಕಡೆ ಸಿದ್ದರಾಮಯ್ಯವ್ರಿಗೆ ಇದು ಅಡಕತ್ರೆಯಲ್ಲಿ ಸಿಗಾಕ್ಸ್ದಂಗೆ ಆಗ್ಬಿಟ್ಟಿದೆ, ಹೈಕಮಾಂಡ್ ಬೇಡ ಅನ್ನೋಕೆ ಇಲ್ಲಿ ಹಿಂಗೆ. ಓಕೆ, ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ನೀಡ್ತಾರೆ. ರವಿ, ಇದೊಂದು ರೀತಿ ಸಿದ್ದರಾಮಯ್ಯವ್ರಿಗೆ ಬಿಸಿ ತುಪ್ಪ ಆಗ್ಬಿಟ್ಟಿದ್ಯಾ? ಹೈಕಮಾಂಡ್ ಬೇಡ ಅನ್ನತ್ತೆ, ಅಲ್ಲಿರೋ ಸಮುದಾಯದ ಮುಖಂಡರು ಅಥವಾ ಕಾರ್ಯಕರ್ತರು ಬನ್ನಿ ಸರ್ ಇಲ್ಲೇ ನಿಂತ್ಕೊಳ್ಳಿ ನಾವು ಗೆಲ್ಲಿಸ್ತೀವಿ ಅಂತಾರೆ, ಬಿಸಿ ತುಪ್ಪ ಆಗ್ಬಿಟ್ಟಿದ್ಯಾ ಇದು ಕೋಲಾರ ಕ್ಷೇತ್ರ ಸಿದ್ದರಾಮಯ್ಯವ್ರಿಗೆ ಅಂತ? ಖಂಡಿತ ವಿದ್ಯಾ, ಈಗಾಗಲೇ ಕಳೆದ ಮೂರ್ನಾಲ್ಕು ತಿಂಗಳಿಂದ ಕೂಡ ಸಿದ್ದರಾಮಯ್ಯನವರನ್ನ ಬಲವಂತವಾಗಿ ನೀವು ಕೋಲಾರದಲ್ಲೇ ಸ್ಪರ್ಧೆ ಮಾಡಿ ಅಂತ ಇಲ್ಲಿನ ಮುಖಂಡರುಗಳು ಒತ್ತಾಯವನ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಇತ್ತೀಚೆಗೆ ಹೈಕಮಾಂಡ್ ರೆಡ್ ಸಿಗ್ನಲ್ ಕೊಟ್ಟಿರ್ತಕ್ಕಂಥದ್ದು ಪರಿಣಾಮ ಈಗ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯ ಬಿಸಿ ತುಪ್ಪ ಅಡಕತ್ತರಿಯಲ್ಲಿ ಸಿಗಾಕೊಂಡಂತ ಪರಿಸ್ಥಿತಿ ಸಿದ್ದರಾಮಯ್ಯನವರ ಪರಿಸ್ಥಿತಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಹೈಕಮಾಂಡ್ ಹೇಳಿದೆ, ಕೋಲಾರದಲ್ಲಿ ನೀವು ನಿಲ್ಲೋದು ಬೇಡ, ಬೇರೆ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳಿ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದೆ. ಆದ್ರೆ ಈಗ ಇಲ್ಲಿನ ಕಾರ್ಯಕರ್ತರು ಮುಖಂಡಗಳು ಬಲವಂತವಾಗಿ ಮತ್ತೆ ಇಲ್ಲ ಸ್ಪರ್ಧೆ ಮಾಡಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ರಿ. ಈಗ ಪಕ್ಷಕ್ಕೆ ಕೂಡ ಬಹಳ ಡ್ಯಾಮೇಜ್ ಆಗುತ್ತೆ. ಹೀಗೆ ಪರಿಪರಿಯಾಗಿ ಬೇರೆ ಬೇರೆ ಸಮಾಜದ ವಿವಿಧ ಸಮುದಾಯದ ಮುಖಂಡರುಗಳು ಇವತ್ತು ಸಿದ್ದರಾಮಯ್ಯನವರ ಕುಮಾರಕೃಪದಲ್ಲಿ ಅವರನ್ನ ಭೇಟಿಯಾಗಿ ಮನವಿ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು, ಅಲ್ಲದೆ ಕುಮಾರಕೃಪದ ಎದುರು ಪ್ರತಿಭಟನೆ ಮಾಡೋದು ಕೂಡ ಮುಂದಾಗಿರ್ತಕ್ಕಂಥದ್ದು. ನೀವು ಕೋಲಾರದಿಂದಲೇ ಸ್ಪರ್ಧಿಸಬೇಕು ಅನ್ನೋ ಒತ್ತಾಯವನ್ನ ಮಾಡೋದಕ್ಕೆ ಈಗಾಗಲೇ ಕೋಲಾರದಿಂದ ಸಾಕಷ್ಟು ಜನರು ಬೇರೆ ಬೇರೆ ಸಮಾಜದ ಸಮುದಾಯದ ಮುಖಂಡರುಗಳು ಇವತ್ತು ಅಲ್ಲಿಗೆ ಆಗಮಿಸ್ತಾ ಇರ್ತಕ್ಕಂಥದ್ದು ವಿದ್ಯಾ. ಥ್ಯಾಂಕ್ ಯು ರವಿ ತಮ್ಮ ಡೀಟೇಲ್ಸ್.